ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅವಲಕ್ಕಿ ಲಡ್ಡು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಹೇಗೆ ಮಾಡೋದನ್ನು ನೋಡೋಣ. ಈ ಇಷ್ಟು ದಿವಸ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದಂತೂ ಯಾವತ್ತೂ ಮರಿಬೇಡಿ. ಆಗ ನಾನು ಹಾಕಿರುವಂಥ ರೆಸಿಪಿಗಳದ್ದು ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ, ಮತ್ತು ನೀವು ಮೊದಲು ರೆಸಿಪಿನ ನೋಡ್ಬೋದು. ಈಗ ನೋಡಿ, ಲಡ್ಡು ಮಿಕ್ಸ್ ಇದೆಯಲ್ಲ, ಅದನ್ನು ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಏನೇನು ಬೇಕು ಅಂತ ನೋಡೋಣವಾ. ಒಂದೂವರೆ ಅಮೆಜಾನ್ ಕಪ್ಪಲ್ಲಿ ನೋಡಿ, ಒಂದು ಮತ್ತು ಅರ್ಧ ದಪ್ಪ ಅವಲಕ್ಕಿ, ಮತ್ತು ಮುಕ್ಕಾಲು ಕಪ್ಪು ಬೆಲ್ಲ ಅದೇ ಕಪ್ಪಲ್ಲಿ, ಮತ್ತು ಮುಕ್ಕಾಲು ಕಪ್ಪು ಒಣ ಕೊಬ್ಬರಿ ತುರಿದಿಟ್ಟಿರೋದು, ಸಣ್ಣ ತುರಿಯಲ್ಲಿ ತುರಿದಿದ್ದೀನಿ ಸಣ್ಣ ಗ್ರೇಟರಲ್ಲಿ. ಮತ್ತು ಹಾಗೆ ನೆಲಗಡಲೆ ಬೀಜ ಹುರಿದಿರೋದು, ಕಟಕ ಬೀಜ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಮತ್ತು ಏಲಕ್ಕಿ ಪುಡಿ. ಹಾಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಟೇಬಲ್ ಸ್ಪೂನು ತುಪ್ಪನ, ದೇಸಿ ಘೀ ತುಪ್ಪನ ಹಾಕ್ಕೊಳ್ಳಿ. ಅದು ಕರಗಿದ ತಕ್ಷಣ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬಾದಾಮಿನ ಹಾಕ್ಕೊಳ್ಳಿ. ಎರಡೂ ಒಟ್ಟಿಗೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಅಥವಾ ಗರಿಗರಿ ಆಗೋ ತನಕ ಹುರಿರಿ. ಅರ್ಧ ಆಗತ್ತೆ ಅಂತ ಅನ್ಬೇಕಾದ್ರೆ ನಾವು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳೋಣ 2 ಟೇಬಲ್ ಸ್ಪೂನು. ಆವಾಗ ಅದು ಉಬ್ಬಿ ಬರೋ ಹೊತ್ತಿಗೆ ಇದೂ ಎರಡೂ ಚೆನ್ನಾಗಿ ಹುರಿದು ಬಿಡುತ್ತೆ. ನೋಡಿ ಈಗ ನೋಡಿ, ದ್ರಾಕ್ಷಿ ಉಬ್ಬಿ ಬರುತ್ತೆ ಅನ್ಬೇಕಾದ್ರೆ ಇದೆರಡೂ ಚೆನ್ನಾಗಿ ನೋಡಿ ಲೈಟ್ ಬ್ರೌನ್ ಆಯಿತು, ಹೌದಲ್ವಾ. ಈಗ ಅದನ್ನು ಒಂದು ಪ್ಲೇಟ್ಗೆ ಅಥವಾ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ, ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಹುರಿದಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲ ಹೇಗಾಗಿದೆ ಅಂತಂದ್ಬಿಟ್ಟು. ಈಗ ಅವಲಕ್ಕಿನ ನಾವು ತೊಳೆಯೋಕ್ಕಾಗಲ್ಲ, ಅದಕ್ಕೆ ನಾನು ಅದನ್ನು ಜರಡಿ ಹಿಡಿದಿದ್ದೀನಿ. ಈಗ ಒರೆಸ್ಕೊಳ್ಳೋಣ, ಏನಾದರೂ ಧೂಳು ಗೀಳು ಇದ್ದರೆ ಹೋಗುತ್ತಲ್ವಾ, ತೊಳೆದ್ಬಿಟ್ಟು ನಮಗೆ ಲಾಡು ಮಾಡೋಕ್ಕಾಗಲ್ಲ. ಸೊ ಇದು ಒಂದು ಟಿಪ್ಪು, ಯಾವತ್ತೂ ಒರೆಸ್ಕೋಬೇಕು ಡ್ರೈ ರೋಸ್ಟ್ ಮಾಡಬೇಕಾದ್ರೆ. ಈಗ ಅದನ್ನು 1.5 ಕಪ್ಪು ದಪ್ಪ ಅವಲಕ್ಕಿನ ಪ್ಯಾನ್ಗೆ ಹಾಕ್ಕೊಳ್ಳಿ. ಅದಕ್ಕೇನು ತುಪ್ಪ ಹಾಕೋಬೇಕಂತಿಲ್ಲ, ಉಳಿದಿರೋದು ಅಷ್ಟೇ, ಒಂಚೂರೇ ಚೂರು ಉಳಿದಿದೆಯಲ್ಲ ಅದರಿಂದ. ಹಾಗೆ ಅದನ್ನು ಹುರ್ಕೊಳ್ಳಿ ಚೆನ್ನಾಗಿ, ಅದು ಮೀಡಿಯಮ್ ಫ್ಲೇಮ್, ಲೋ ಮೀಡಿಯಮಲ್ಲಿ ಇಟ್ಬಿಟ್ಟು ಹುಲಿಯಿರಿ. ಅದು ಹೇಗಾಗಬೇಕು ಅಂತಂದರೆ, ಕೈಯಿಂದ ಮುಟ್ಟಿದಾಗ ಎಲ್ಲ ಪುಡಿ ಆಗಬೇಕು ಅವಲಕ್ಕಿ, ಹಾಗೆ ಹುರ್ಕೋಬೇಕಾಗುತ್ತೆ. ಅದನ್ನು ಇವಾಗ ತೆಗೆದಿಡಿ. ಹಾಗೆ ನೋಡಿ, ಇದನ್ನು ಸಣ್ಣ ತುರಿದಿದ್ದೀನಿ ಕೊಬ್ಬರಿನ, ಯಾಕೆಂದರೆ ಸಣ್ಣಕ್ಕೆ ತುರಿದಿರೋದ್ರಿಂದ ನಮಗೆ ಚೆನ್ನಾಗಿ ಹುರಿದು ಬರಬೇಕು. ಅದೀಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರಿಬೇಕು. ಏನು ಕಾರಣ ಅಂದರೆ, ನಾವು ಇದಕ್ಕೆ ತುಪ್ಪ ಹಾಕೋದಿಲ್ಲ, ಜಾಸ್ತಿ ತುಪ್ಪ ಹಾಕಿಲ್ಲ, 1 ಟೇಬಲ್ ಸ್ಪೂನ್ ಮಾತ್ರ ಹಾಕಿರೋದು. ಇದರ ಎಣ್ಣೆಯಿಂದ ಪರಿಮಳಯುಕ್ತವಾಗಿ ಲಾಡು ತುಂಬ ಚೆನ್ನಾಗಾಗುತ್ತೆ. ಇದು ಕೂಡ ಅಷ್ಟೇ, ಮುಟ್ಟಿದ್ರೆ ಪುಡಿ ಆಗಬೇಕು, ಹಾಗೆ ಹುರ್ಕೋಬೇಕಾಗುತ್ತೆ. ಈಗ ಕ್ರಿಸ್ಪಿ ಆಯಿತು ನೋಡಿ, ಕ್ರಿಸ್ಪಿನೂ ಆಗಬೇಕು, ಸ್ವಲ್ಪ ಮುಟ್ಟಿದರೆ ಪುಡಿ ಆಗಬೇಕು. ತುಂಬ ಕಲರ್ ಚೇಂಜ್ ಆಗಬೇಕಂತಿಲ್ಲ, ಒಂಚೂರೇಚೂರು ಚೇಂಜ್ ಆದರೆ ಸಾಕು. ಈಗ ನಾನು ಹುರಿದಿರುವಂಥ ಕಡಲೆಕಾಯಿ ಬೀಜ 2 ಟೇಬಲ್ ಸ್ಪೂನ್ನ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಮೀಡಿಯಮ್ ಕ್ರೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಾವು ಹುರಿದಿಟ್ಟಿದ್ವಲ್ಲ ಅವಲಕ್ಕಿ, ಅದನ್ನು ಬೌಲ್ಗೆ, ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಅದನ್ನು ಮೀಡಿಯಮ್ ಫೈನ್ ಆಗಿ ಪೌಡ್ರ್ ಮಾಡಿ. ತುಂಬ ಫೈನಾಗಿ ಮಾಡಿಬಿಟ್ರೆ ಅವಲಕ್ಕಿ ಲಾಡು ಚೆನ್ನಾಗಾಗಲ್ಲ. ಈಗ 1/4 ಕಪ್ಪು ಬೆಲ್ಲ ನೋಡಿ, ಅದೇ ಕಪ್ಪಲ್ಲಿ ನಾನು ಎಲ್ಲ ಮೆಜರ್ಮೆಂಟನ್ನು ಹಾಕಿದ್ದೀನಿ. ಈಗ ಅದಕ್ಕೆ 1/4 ಕಪ್ ನೀರು ಹಾಕ್ಕೊಳ್ಳಿ, 1/4 ಕಪ್ಗೆ 1/4 ಕಪ್ ನೀರು ಹಾಕ್ಕೊಳ್ಳಿ. ಮತ್ತು ಅದು ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಜಸ್ಟ್ ಅದು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕರಗಿದ್ರೆ ಸಾಕು ಬೆಲ್ಲ, ಅಂಟುಗಿಂಟು ಏನೂ ಬರಬೇಕಂತಿಲ್ಲ. ಇದು 2ನೇ ಟಿಪ್ಪು, ಜಸ್ಟ್ ಕರಗಿದ್ರೆ ಸಾಕು. ನೋಡಿ ಇವಾಗ ಕರಗ್ತಾ ಬಂತು ಅಲ್ವಾ, ಕರಗ್ತು ತೋರಿಸ್ತಾ ಇದ್ದೀನಿ ನೋಡಿ ಅಲ್ವಾ. ಈಗ ಕರಗಿದ್ದನ್ನು ನಾವು ಜರಡಿ ಹಿಡ್ಕೋಬೇಕಾಗತ್ತೆ. ನಾವು ಇವಾಗ ಯಾವ ಪ್ಯಾನ್ನಲ್ಲಿ ಅಥವಾ ಯಾವುದರಲ್ಲಿ ನಾವು ಲಾಡು ಮಾಡಬೇಕು ಅಂತ ತಿಳ್ಕೊಂಡಿದ್ದೀವ, ಲಾಡು ಮಿಕ್ಸ್ನ, ಅದರಲ್ಲಿ ಹಾಕ್ಕೊಳ್ಳಿ, ಜರಡಿ ಮಾಡ್ಕೊಳ್ಳಿ. ಎಷ್ಟಂದ್ರೂ ಸ್ವಲ್ಪ ಗಲೀಜಾದರೂ ಬೆಲ್ಲದಲ್ಲಿ ಇರುತ್ತೆ. ಹಾಗಾಗಿ ಈಗ ಗ್ಯಾಸ್ ಹಚ್ಚಬೇಕಾಗುತ್ತೆ. ಗ್ಯಾಸ್ ಹಚ್ಚಿಬಿಟ್ಟು ಅದನ್ನು ಕುದಿಸ್ಬೇಕು 1 ನಿಮಿಷದ ತನಕ. ಅದಕ್ಕೆ ಕುದಿ ಬಂದಮೇಲೆ 1-2 ನಿಮಿಷ ಕುದ್ದೇ ಸಾಕು. ಈಗ ಜಸ್ಟ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕುದಿಲಿಕ್ಕೆ ಬಿಡಿ, ಕುದಿ ಬರಲಿ, ಅದಕ್ಕೆ 1 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಅದು ಕುದಿ ಬಂದ ಮೇಲೆ ಅದಕ್ಕೆ ಪಾಕ ಗೀಕ ಏನೂ ಇಲ್ಲ, ಜಸ್ಟ್ ಕುದಿ ಬಂದರೆ ಸಾಕು. ಕುದಿತಾ ಇದೆಯಲ್ಲ, ನಾವು ಅದಕ್ಕೆ ಇವಾಗ ಕೊಬ್ಬರಿನ ಹಾಕೋಬೇಕಾಗುತ್ತೆ. ನಾವು ಆವಾಗಲೇ ಹುರಿದಿಟ್ಟಿದ್ದೀವಲ್ಲ ಅದನ್ನ, ಇದನ್ನು ಕೊಬ್ಬರಿ ಚೆನ್ನಾಗಿ ಹುರಿದಿರೋದು ಹುರಿಯೋದು ಇದಕ್ಕೆ ದೊಡ್ಡ ಮೇನ್ ಟಿಪ್ಪು. ಯಾಕಂದರೆ ಲಡ್ಡು ಬೇಗ ಹಾಳಾಗೋದಿಲ್ಲ, ನಾವಿದಕ್ಕೆ ಹಾಲು ಗೀಲು ಏನೂ ಹಾಕಿ ಕಟ್ಟಲ್ಲ ಅಲ್ವಾ. ಸೊ ಇದು ಚೆನ್ನಾಗಿ ಹುರಿದ್ರೆ ಮಾತ್ರ ಲಾಡು ನಿಮಗೆ 15 ದಿವಸದ ತನಕ ಹೊರಗಿಡ್ಬೋದು. ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಸ್ವಿಚ್ ಆಫ್ ಮಾಡಿಬಿಡಿ ಈಗ. ಮತ್ತು ನಾವು ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳಿ. ಹಾಗೇನೇ ಅವಲಕ್ಕಿ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳಿ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅಂದರೆ ಸ್ವಲ್ಪ ಬಿಸಿ ಇರುತ್ತಲ್ಲ ಪ್ಯಾನು, ಅದರಿಂದ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡ್ತು ನೋಡಿ, ಹೌದಾ? ಈಗ ಆ ಮಿಕ್ಸ್ನ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮುದ್ದೆ ಹಾಗೆ ಆಗಿ ಬರಬೇಕು, ಅದು ಎಷ್ಟು ಚೆನ್ನಾಗಿ ಮುದ್ದೆ ಆಗಿ ಬಂದ್ಬಿಡ್ತು ನೋಡಿ, ಹೌದಾ? ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಲಡ್ಡು ಕಟ್ಟೋದು ಒಳ್ಳೆಯದು, ಚೆನ್ನಾಗಿ ಬರುತ್ತೆ ಇದು ಲಡ್ಡು ಮಾತ್ರ. ಇದಕ್ಕೆ ನಾವು ಕೈ ತುಪ್ಪ ಗಿಪ್ಪ ಹಚ್ಕೋಬೇಕಂತಿಲ್ಲ, ಏನೂ ಇಲ್ಲ, ತುಂಬಾ ಚೆನ್ನಾಗಿ ಲಡ್ಡು ಕಟ್ಟಕ್ಕೆ ಬರುತ್ತೆ ನೋಡಿ. ಈಗ ನಿಮ್ಗೆ ಎಷ್ಟು ದೊಡ್ಡದು ಕಟ್ಟಬೇಕು ಅಂತ ಅನ್ಸುತ್ತೋ ಅಷ್ಟು ದೊಡ್ಡದು ಲಡ್ಡು ಕಟ್ಟಿ. ಈ ಅಳತೆಯಲ್ಲಿ ಸಾಧಾರಣ 12 ರಿಂದ 13 ಲಡ್ಡು ಆಗುತ್ತೆ ಅಷ್ಟೇ ನೋಡಿ. ಇವಾಗ ಅಂಗೈ ನಡುವೆ ಹಾಕ್ಕೊಂಡು ಇವಾಗ ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ, ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.